ಸಾತನಕೆರೆಯ ಆಲೂರು ವೆಂಕಟರಾವ್ ಪ್ರೌಢ ಆಪರಣದಿಂದ ಧಾರವಾಡದ ಸಂಸ್ಕೃತ ಪಾಠಶಾಲೆಗಳ ಆಶ್ರಯದಲ್ಲಿ ವಿಶ್ವ ಸಂಸ್ಕೃತಿ ದಿನಾಚರಣೆ ಮತ್ತು ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಸಾಧನಕೆರೆಯ ಆಲೂರು ವೆಂಕಟರಾವ್ ಪ್ರೌಢಶಾಲೆಯಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಿಎಲ್ವೈ ಸಂಸ್ಕೃತ ಕಾಲೇಜಿನ ಪ್ರಾಧ್ಯಾಪಕರಾದ ವಿಆರ್ಟಿ ಭಟ್ಟವರು, ಭಾಷೆಗಳಲ್ಲಿ ಸಂಸ್ಕೃತ ಕೂಡ ಮುಖ್ಯ ಭಾಷೆ, ಎಲ್ಲ ಭಾಷೆಗಳ ತಾಯಿಯಾದ ಸಂಸ್ಕೃತವನ್ನು ತಾಯಿಯಂತೆ ಗೌರವಿಸಬೇಕು, ಅತ್ಯಂತ ಸಮೃದ್ಧ ಸಂಸ್ಕೃತ ಭಾಷೆಯ ಅಧ್ಯಯನದಿಂದ ಭಾಷೆಯಲ್ಲಿ ಸ್ಪಷ್ಟತೆ ಉಂಟಾಗುತ್ತದೆ, ವ್ಯಾಕರಣದ ಅಧ್ಯಯನದಿಂದ ಭಾಷೆಯಲ್ಲಿ ಶುದ್ಧತೆ ಲಭ್ಯವಾಗಲಿದೆ, ಎಲ್ಲ ವೇದಗಳಿಗೆ ಕಾವ್ಯಗಳಿಗೆ ಶಾಸ್ತ್ರಗಳಿಗೆ ಸಂಸ್ಕೃತ ಆಧಾರ ಸ್ತಂಭ ಭಾಷೆಯಾಗಿದೆ, ಅದರಿಂದ ಎಲ್ಲರೂ ಸಂಸ್ಕೃತ ಭಾಷೆಯನ್ನು ಅಧ್ಯಯನ ಕೈಗೊಳ್ಳುವ ಉಳಿವು ಬೆಳವಣಿಗೆಗೆ ಸಹಕರಿಸಬೇಕು, ಈ ದಿಸೆಯಲ್ಲಿ ಪ್ರತಿ ಗ್ರಾಮಗಳಲ್ಲಿ ಸಂಸ್ಕೃತ ಭಾಷೆಯ ಬಗ್ಗೆ ಜಾಗೃತಿ ಆಗಬೇಕಿದೆ ಎಂದರು. ಸಂಸ್ಕೃತಮೋಹಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಕಾಯ ಕೋಟಿ ಸೂರ್ಯ ಸಮಪ್ರಭಾ. ಈ ಕಾರ್ಯಕ್ರಮ ಪ್ರತಿಭಾ ಕಾರಂಜಿಯಲ್ಲಿ ಧಾರ್ಮಿಕ ಪಠಣ ಮತ್ತು ಸಂಸ್ಕೃತ ಶ್ಲೋಕಗಳನ್ನು ಕಂಠಪಾಠ ಮಾಡಿ ಸುಮಾರು ಈ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಸಂಸ್ಕೃತವನ್ನು ಸುಮಾರು ಬೆಳಗಿಗೆ ತಂದಿರತಕ್ಕಂಥ ವಿಷಯ ಅಲ್ಲಿ ಶ್ಲೋಕಗಳನ್ನು ಮತ್ತು ಭಗವದ್ಗೀತೆಯ ಕಂಠಪಾಠವನ್ನು ಅಧ್ಯಯನ ಮಾಡಿ ಅಲ್ಲಿ ಶ್ರೀ ರಾಘವೇಂದ್ರ ಸಂಸ್ಕೃತ ಪಾಠಶಾಲೆ ಸಾಧನಕೇರಿ ಈ ಪಾಠಶಾಲೆಯ ಸಹಯೋಗದೊಂದಿಗೆ ನಮ್ಮ ಧಾರವಾಡ ಜಿಲ್ಲೆಯ ಗ್ರಾಮೀಣದಿಂದ ಅಲ್ಲಿ ಅವರು ಪ್ರೈಸನ್ನು ಫಸ್ಟ್ ಸೆಕೆಂಡು ಈ ಪ್ರೈಸನ್ನು ತಂದಿದ್ದಾರೆ. ಅದು ನಮ್ಮ ಧಾರವಾಡ ಜಿಲ್ಲೆಯ ಪಾಠಶಾಲೆಗಳಿಗೆ ಒಂದು ಉತ್ತಮವಾದಂಥ ಸಂಗತಿಯಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಈ ಅಧ್ಯಕ್ಷತೆಯನ್ನು ವಹಿಸಿದ್ದ ಆಲೂರು ವೆಂಕಟರಾವ್ ಕಾಲೇಜಿನ ಮುಖ್ಯ ಶಿಕ್ಷಕ ಐಎಂ ಫಿರ್ಜಾತಿಯವರು ಮಾತನಾಡಿ, ಸಂಸ್ಕೃತ ಭಾಷೆಯನ್ನು ಮಕ್ಕಳಿಗೆ ಅಧ್ಯಯನ ಮಾಡಿಸುವ ಕೆಲಸವನ್ನು ಪಾಲಕರು ಮಾಡುವ ಮೂಲಕ ಪ್ರೋತ್ಸಾಹಿಸಬೇಕೆಂದರು. ಸಂಸ್ಕೃತ ಭಾಷೆಯಿಂದಲೇನೆ ಇವತ್ತು ಎಲ್ಲ ಭಾಷೆಗಳ ಜೊತೆಗೆ ಅದನ್ನ ನಮ್ಮ ಜೀವನದ ಉಸಿರನ್ನಾಗಿ ಮಾಡಿಕೊಳ್ಳಬೇಕು. ಸಂಸ್ಕೃತ ಭಾಷೆಯನ್ನು ದೇಶಾಲಯದ ವತಿಯಿಂದ ಹಾಗೂ ಧಾರವಾಡದ ಎಲ್ಲ ಸಂಸ್ಕೃತ ಪಾಠಶಾಲೆಗಳ ವತಿಯಿಂದ ನಾವು ಇವತ್ತು ಇಲ್ಲಿ ಆಲೂರು ವೆಂಕಟರಾವ್ ಪ್ರೌಢಶಾಲೆಯಲ್ಲಿ ಈ ಸಂಸ್ಕೃತ ಜಾಥಾ ಕಾರ್ಯಕ್ರಮ ಮತ್ತೆ ವಿಶ್ವ ಇನ್ನು ವಿದ್ವಾನ್ ಬಿಬಿ ಆರ್ಯರ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿದ್ವಾನ್ ಮುರಾರಿ ಗಿರಿಭಟ್ಟನವರು ಸ್ವಾಗತಿಸಿದರು. ಇನ್ನು ಕುಮಾರಿ ನವ್ಯ ಹಿರೇಮಠ್ ಮತ್ತು ಕುಮಾರಿ ಅಂಬಿಕಾ ಅವರು ಪ್ರಾರ್ಥಿಸಿದರು. ವಿದ್ವಾನ್ ಶ್ರೀಧರ್ ರಾವ್ ಜಿಜಿ ನಿರೂಪಿಸಿದರು. ವಿದ್ವಾನ್ ಎಸ್ಪಿ ಗುಡೇಣವರ್ ವಂದಿಸಿದರು. ಕಾರ್ಯಕ್ರಮಕ್ಕೂ ಮುಂಚೆ ನಡೆದ ಜಾಥಾ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.